ಹತ್ಯಾ ಪ್ರಕರಣದ ವಿಚಾರಣೆಯನ್ನು ಯೂಟ್ಯೂಬ್ ಲೈವ್ ಕೊಡಲಾಗಿತ್ತು. ಕರ್ನಾಟಕ ಹೈಕೋರ್ಟ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ಜನ ವೀಕ್ಷಣೆ ಮಾಡಿರುವಂತಹ ವಿಚಾರಣೆ. ದೇಶದಾದ್ಯಂತ ಕುತೂಹಲ ಇತ್ತು ಈ ಪ್ರಕರಣದಲ್ಲಿ ಏನು ವಾದ ಮಂಡನೆಯಾಗತ್ತೆ. ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ, ನನಗೆ ಆಶ್ಚರ್ಯ ಆಗೋದು, ಒಂದು ಹೈಕೋರ್ಟ್ ತೀರ್ಪು ಕೊಡ್ತಾ ಇದೆ, ನ್ಯಾಯಾಂಗದ ತೀರ್ಪು ಅಂದ್ರೆ ಅದು ಸರ್ವಪರಿ. ಹೈಕೋರ್ಟಿನ ತೀರ್ಪದ ಬಗ್ಗೆ ಅಸಮಾಧಾನ ಇದ್ದರೆ, ಭಿನ್ನಾಭಿಪ್ರಾಯ ಇದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಇಂಥ ಟೈಮ್ನಲ್ಲಿ ನಿಷೇಧಾಜ್ಞೆ ಯಾಕೆ, ಕರ್ಫ್ಯೂ ಯಾಕೆ ನಂಗೆ ಗೊತ್ತಾಗ್ತಿಲ್ಲ. ಪ್ರಸ್ತುತವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿ ಸರ್ಕಾರಕ್ಕೆ ಏನು ಗೊತ್ತಾಗಿದೆ ಅಂತ ಹೇಳಿದ್ರೆ, ಇವರು ಕಾನೂನು ಪಾಲಿಸಲ್ಲ. ಒಂದು ವೇಳೆ ತೀರ್ಪು ಅವರ ಪರವಾಗಿ ಬಂದ್ರೆ ಅವರು ಒಪ್ಪಿಕೊಳ್ಳಬಹುದು, ತೀರ್ಪು ಅವರ ಪರವಾಗಿ ಬಾರದಿದ್ರೆ ಅವರು ಸಿಡಿದೇಳ್ತಾರೆ ಅನ್ನುವಂತದ್ದನ್ನೇ ಈ ಮೊದಲೇ ಅವರು ಅಲ್ಲಲ್ಲಿ ಹೇಳಿಕೆಗಳನ್ನ ಮಾಡಿದ್ದಾರೆ. ನೀವು ಆ ಹತ್ತು ಹಲವಾರು CFI ವಿಷಯಗಳನ್ನ ತಮ್ಮ ಗಮನಕ್ಕೆ ಬಂದಿರಬಹುದು. ಅಜಿಜ್ಜಿ, ಪ್ರಶ್ನೆ ಇರುವಂತದ್ದು ಏನು ಅಂತಂದ್ರೆ, ಇವರು ಕಾನೂನಿಗೆ ಯಾವತ್ತೂ ಕೂಡ ಬೆಲೆ ಕೊಟ್ಟಿಲ್ಲ, ಬೆಲೆ ಕೊಡುವುದಿಲ್ಲ. ಮಧ್ಯಂತರ ತೀರ್ಪಿನ ಆಧಾರದ ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ವಿಷಯವನ್ನ ಕೊಟ್ಟಿತ್ತು. ಪ್ರಸ್ತುತ ಏನಿದೆ ಅದನ್ನ ಅವಕಾಶವಾಗಿ ಬಳಸಿಕೊಂಡು ಹಾಗೆ ಮುಂದುವರಿಸಿಕೊಳ್ಳಿ, ಹಿಂದಿ ಇದ್ದಂತ ರೀತಿಯಲ್ಲಿ ಮುಂದುವರಿಸಿಕೊಳ್ಳಿ ಅಂತ ಹೇಳಿದ್ರು. ಇವರು ಅದನ್ನು ಯಾವುದನ್ನು ಒಪ್ಪಲಿಲ್ಲ. ನಮ್ಮ ಮಂಗಳೂರಲ್ಲಿ ಯಾವುದೇ ರೀತಿಯ ಇಂತಹ ವಿವಾದಗಳು ಇರಲಿಲ್ಲ ಮೊನ್ನೆಯ ತನಕ. ಅದು ಮಂಗಳೂರಿನ ನಮ್ಮ ಪೈಯವರ ಕಾಲೇಜಿಗೂ ದಾಪುಗಾಲಿಟ್ಟಿತ್ತು. ಅಲ್ಲವರು ವಿವಾದವನ್ನ ಎಬ್ಬಿಸಿದ್ರು. ಆ ಮಗು ಆ ಹುಡುಗಿ ಎಲ್ಲಿವರೆಗೆ ಹೇಳ್ತಾರೆ ಅಂದ್ರೆ, ಏನು ನೀನು ನಿನ್ನ ಅಪ್ಪಂದ ಅಂತ ಕೇಳ್ತಾಳೆ ಅಂದ್ರೆ ಏಕವಚನದಲ್ಲಿ ಆ ರೀತಿಯಲ್ಲಿ ಉಲ್ಲೇಖ ಮಾಡ್ತಾಳೆ. ಹಾಗಾಗಿ ಇಂತಹ ಪ್ರಕರಣಗಳು ಅವಾಗವಾಗ ದನಿ ಎತ್ತುತ್ತಾ ಇದೆ ಅನ್ನೋದು ಸರ್ಕಾರಕ್ಕೂ ಇದ್ರ ಭದ್ರತೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಕೂಗು ಎಲ್ಲೆಡೆ ಆಗ್ತಾ ಇದೆ. ಸರ್ಕಾರವು ಇದ್ರ ಒಡನೆ ಕಾನೂನನ್ನ ಸರಿಯಾಗಿ ಪಾಲಿಸ್ಲಿಕ್ಕೆ ಸರ್ಕಾರವು ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಿತ್ತು. ಇವತ್ತು ಸರ್ಕಾರ ಬೆದರಿ ಹೋಗಿದೆ ಅಂತ ನಮಗ ಅನ್ನಿಸ್ತದೆ. ಯಾಕೆ ಹೇಳಿ, ಇವತ್ತು ತೀರ್ಪು ಬರ್ತಾ ಇದೆ, ಶಾಲಾ ಕಾಲೇಜುಗಳಿಗೆಲ್ಲ ರಜೆ ಘೋಷಣೆ ಮಾಡಿದ್ದಾರೆ. ಹಾಗಿದ್ರೆ ಕಾನೂನು ಪಾಲನೆ ಮಾಡುವವರು ಯಾರು? ಭಾರತದ ಸಂವಿಧಾನಕ್ಕೆ ಬೆಲೆ ಇಲ್ಲ, ಭಾರತದ ಕಾನೂನಿಗೆ ಬೆಲೆ ಇಲ್ಲ, ಭಾರತದ ಕಾನೂನನ್ನು ಕಾಪಾಡುವವರು ಇಲ್ಲ, ಭಾರತದ ಸಂವಿಧಾನ ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳುವವರು ಕಾನೂನಿನ ಮೇಲೂ ಗಮನ ಹರಿಸಬೇಕು. ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳುವವರಿಗೆ ಕಾನೂನಿನ ಅವಶ್ಯಕತೆ ಇಲ್ಲ. ಕಾನೂನು ಅವರಿಗೆ ಬೇಕಾದಾಗಿ ಅವರು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಅವರದೇ ಕಾನೂನನ್ನ ಹೇರ್ತಾ ಇದ್ದಾರೆ ಎನ್ನುವುದು ಬಹಳ ದುರ್ದೈವದ ಸಂಗತಿ ಅಂತ ಹೇಳಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇವೆ. ಎಸ್ ಭವ್ಯ ಮೇಡಮ್, ಕೋರ್ಟ್ನಲ್ಲಿ ಏನು ವಾದ ಮಂಡನೆ ಆಗಿದೆ ಅದರ ಮೇಲೆ ನಾನು ಪ್ರಶ್ನೆ ಕೇಳ್ತಾ ಇರುವಂಥದ್ದಷ್ಟೇ. ಜಜ್ಮೆಂಟ್ ಏನು ಬರ್ಬೋದು ಬಿಡ್ಬೋದು ನ್ಯಾಯಪೀಠ ತೀರ್ಮಾನ ಮಾಡುತ್ತೆ. ನ್ಯಾಯಪೀಠದ ಎದುರುಗಡೆ ಎರಡೂ ಕಡೆಯ ವಾದಗಳಿವೆ, ಜಜ್ಮೆಂಟ್ಗಳಿವೆ, ಹಿಂದಿನ ಜಜ್ಮೆಂಟ್ಗಳು. ಅಂಥ ಟೈಮ್ನಲ್ಲಿ ಇದನ್ನು ಧಾರ್ಮಿಕ ವಿಷಯ ಬಿಟ್ಟು ಹಾಕಿ ಬರೀ ಆ ಹುಡುಗಿಯ ಮನಸ್ಥಿತಿಯನ್ನು ಮಾತ್ರ ಯೋಚನೆ ಮಾಡಿ ಅಂದರೆ ಹೆಂಗೆ ಅಂತ. ಅದು ಖಂಡಿತ ತಪ್ಪು, ವಾದ ಮಂಡನೆ ಆಗಿರೋದೇ ಧಾರ್ಮಿಕ ಕಾರಣಕ್ಕೆ. ಖಂಡಿತ, ಇದರಲ್ಲಿ ಅಂದರೆ ಕೋರ್ಟ್ ಜಜ್ಮೆಂಟನ್ನು ನಾವು ಹಿಂದೂಗಳಿರ್ಬೋದು ಅಥವಾ ಇತರ ಪಂಥದವರು ಎಲ್ಲರೂ ಇದುವರೆಗೂ ಸ್ವೀಕಾರ ಮಾಡಿದ್ದೇವೆ. ಮತ್ತು ಇವತ್ತು ಏನು ಬರ್ತದಲ್ಲ ಅದನ್ನು ನಾವೆಲ್ಲರೂ ಕೂಡ ಏನು ನಮ್ಮ ಪರ ಬಂದರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ, ವಿರೋಧ ಬಂದರೆ ಸ್ವೀಕಾರ ಮಾಡ್ತೇವೆ. ಆಯಿತಾ, ಇಲ್ಲಿ ಯಾವುದೇ ರೀತಿ ಅಂದರೆ ಧಾರ್ಮಿಕ ಆಚರಣೆ ಇದೇನಿದೆ ಅದನ್ನು ನಾವು ಮನೆಯಲ್ಲಿಟ್ಕೋಬೇಕು, ಮನೆಯಲ್ಲಿ ಅಥವಾ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಇಟ್ಕೋಬೇಕು. ಶಾಲೆ ಅಂತ ಬಂದರೆ ಇದು ಸೆಕ್ಯುಲರ್ ರಾಷ್ಟ್ರ ಇದೆ, ಈಗ ಸೆಕ್ಯುಲರ್ ಸಂವಿಧಾನ ಇದೆ, ಸೆಕ್ಯುಲರ್ ಶಾಲೆಯನ್ನು ಶಾಲಾ ಕಾಲೇಜುಗಳನ್ನು ಸಹ ಸೆಕ್ಯುಲರಿಸಂ. ಒಂದು ಕ್ಲಾಸ್ ರೂಮ್ ನಲ್ಲಿ ಎಲ್ಲಾ ರೀತಿಯ ಧರ್ಮ ಪಾಲನೆ ಮಾಡುವಂತವರು ತಮ್ಮ ತಮ್ಮ ಲಾಂಛನಗಳನ್ನು ಆರ್ಟಿಕಲ್ 30 ಪ್ರಕಾರ ಇದೆ ಅಲ್ಲ ಸರ್, ಅಲ್ಲಿ ಶಿಕ್ಷಣ ಕಲೀಲಿ ಅವರು ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಅಲ್ಲಿ ಅವರಿಗೆ ಬೇಕಾದಂಥದ್ದು ಕೊಡ್ತಾರೆ. ಮದರಸ ಇದೆ, ಅಲ್ಲಿ ಅವರು ಕಲೀಲಿ ಅಥವಾ ಅವರು ಅವರಿಗೆ ಹಾಕಲೇಬೇಕು ನನ್ನ ಕಟ್ಟುಪಾಡನ್ನು, ಈ ರೀತಿಯಲ್ಲಿ ನಾನು ಆಚರಣೆ ಮಾಡಲೇಬೇಕು, ನನ್ನ ಧರ್ಮ ಹೀಗೆ ಹೇಳೇ ಇದೆ. ಅಷ್ಟು ಹಠ ಮಾಡುವವರು ಅವರವರ ಏನಿದೆ ಅಲ್ಲ ಅಲ್ಲಿ ಶಿಕ್ಷಣ ಪಡೆದುಕೊಳ್ಳಿ. ಏನು ಸೆಕ್ಯುಲರ್ ವ್ಯವಸ್ಥೆಯ ಶಿಕ್ಷಣ ಪದ್ಧತಿ ಇದೆ, ಇಲ್ಲಿ ನೀತಿ ನಿಯಮವಿದೆ, ಅಲ್ಲಿ ಅವರು ಆ ರೂಲ್ಸನ್ನು ಫಾಲೋ ಮಾಡಲೇಬೇಕು. ಈಗ ಮಧ್ಯಂತರ ಆದೇಶವನ್ನು ಯಾರು ಪಾಲನೆ ಮಾಡಿ ಸಂವಿಧಾನ ಸಂವಿಧಾನ ಹೇಳಿದೆಯಾ ಹಾಗೆ ಉಲ್ಲಂಘನೆ ಮಾಡಿದಾರಲ್ಲ, ಖಂಡಿತವಾಗಿ ಹೇಳಿದೆ. ಸಂವಿಧಾನಕ್ಕೆ ತ್ರಿಸದಸ್ಯ ಪೀಠ ರಚನೆ ಆಗಿದ್ದು ಕೃಷ್ಣ ದೀಕ್ಷಿತ್ ಹೇಳಿದ್ರು ಸಂವಿಧಾನ ಪ್ರಶ್ನೆಗಳಿವೆ ಅಂತ. ಸಂವಿಧಾನ ಏನ್ ಹೇಳಿದೆ ಏನ್ ಹೇಳಿಲ್ಲ ಅನ್ನೋದು ಇನ್ನೊಂದು ಅರ್ಧ ಗಂಟೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ನ್ಯಾಯಮೂರ್ತಿಗಳು ಘನ ನ್ಯಾಯಮೂರ್ತಿಗಳು ಹೇಳ್ತಾರೆ.
ಒಂದೇ ನಿಮಿಷ ಶಾವುಲ್ ಹಮೀದ್ ಅವರೇ, ನೀವು ಪ್ರಕರಣದ ವಿಚಾರಣೆಯನ್ನು ಪೂರ್ತಿಯಾಗಿ ನೋಡಿದ್ದೀರಿ ಅಂತ ಅನ್ಕೊಳ್ತೀನಿ ನಾನು. ಆರ್ಟಿಕಲ್ 19 ವರ್ಸಸ್ ಆರ್ಟಿಕಲ್ 25 ಅಂತ ಆಗಿದೆ ಗೊತ್ತಾ ಈ ಪ್ರಕರಣದ ವಿಚಾರಣೆ? ಆಯ್ಕೆಯ ಸ್ವಾತಂತ್ರ್ಯ ವರ್ಸಸ್ ಧಾರ್ಮಿಕ ಹಕ್ಕು ಅಂತ ಆಗಿ ಕುತ್ಕೊಂಡಿದೆ. ಧಾರ್ಮಿಕ ಹಕ್ಕು ಧಾರ್ಮಿಕವಾಗಿ ಕಡ್ಡಾಯ ಅಂತ ಹೇಳ್ತೀರಿ ಅನ್ನೋದಾದ್ರೆ ಆಯ್ಕೆಯ ಸ್ವಾತಂತ್ರ್ಯ ಎಲ್ಲಿ ಬರುತ್ತೆ ಅದರಲ್ಲಿ? ಒಬ್ಬ ಒಳ್ಳೆಯ ಮುಸ್ಲಿಂ ಹುಡುಗಿ ಧರಿಸಲೇಬೇಕು ಅನ್ನುವಂತ ವಾದ ಮಂಡನೆ ಮಾಡಿದ್ರೆ ಆಯ್ಕೆಯ ಸ್ವಾತಂತ್ರ್ಯ ಹಿಜಾಬ್ ಧರಿಸಿದ್ರೆ ನ್ಯಾಯಪೀಠ ಏನ್ ಹೇಳುತ್ತೋ ನೋಡೋಣ. ಧಾರ್ಮಿಕ ಹಕ್ಕು ನ್ಯಾಯಪೀಠ ಏನ್ ಹೇಳುತ್ತೆ? ಹಿಜಾಬ್ ಧರಿಸಬೇಕಾಗಿದ್ದು ಒಂದು ಮಹಿಳೆಯ ಧಾರ್ಮಿಕ ಹಕ್ಕು. ಹಿಜಾಬ್ ಧರಿಸಬೇಕಾಗಿ ಧಾರ್ಮಿಕ ಮಹಿಳೆಯ ಹಕ್ಕು ಅದರಲ್ಲಿ ಮಹಿಳೆ ಒಳ್ಳೆ ಶಿಕ್ಷಣ ಪಡೀಲಿ, ಏನೇ ಶಿಕ್ಷಣ ಪಡ್ಕೊಳ್ಳಿ, ಸ್ವೀಕರಿಸಬೇಕು. ಏನೇ ತೀರ್ಪು ಬಂದ್ರು ಸ್ವೀಕರಿಸಬೇಕು. ಇದು ಕೇವಲ ನೀವು ಅವರಿಗೆ ಹೇಳುವಂತದ್ದಲ್ಲ, ಅವರು ಕೂಡ ನಿಮಗೆ ಹೇಳುವಂತದ್ದು. ಅಕಸ್ಮಾತ್ ಇವತ್ತಿನ ತೀರ್ಪು ಕ್ಲಾಸ್ ರೂಮ್ ಒಳಗಡೆ ಹಿಜಾಬ್ ಕೂತ್ಕೊಂಡು ಧರಿಸೋದು, ಒಂದೇ ನಿಮಿಷ ಶಾವುಲ್ ಹಮೀದ್ ಅವರೇ, ಇವತ್ತಿನ ತೀರ್ಪಿನಲ್ಲಿ ಕ್ಲಾಸ್ ರೂಮ್ ಒಳಗಡೆ ಹಿಜಾಬ್ ಧರಿಸಿಕೊಂಡು ಕೂತು ಕುಳಿತುಕೊಳ್ಳೋದಕ್ಕೆ ಅವಕಾಶ ಇದೆ ಅಂದ್ರೆ ಆ ತೀರ್ಪು ನಾಳೆಯಿಂದ ಪಾಲನೆ ಆಗಬೇಕು. ಅದಕ್ಕೆ ತಾವು ಕೂಡ ಬದ್ಧರಾಗಬೇಕು. ಅಲ್ಲ, ನಾವು ಬದ್ಧರಿದ್ದೇವೆ. ಈಗ ಆ ವಿಷಯದಲ್ಲಿ ನಮ್ಗೆ ಚರ್ಚೆ ಇಲ್ಲ. ನಾವು ನಮ್ಮದನ್ನ ಒಪ್ಪಿಕೊಂಡೆ, ನಾವು ಕಾನೂನಿಗೆ ಮಾನ್ಯತೆ ಕೊಟ್ಟೆ ನಾವು ನಡೆಯುವವರು. ಅವರೆಲ್ಲಿ ಕಾನೂನಿಗೆ ಮಾನ್ಯತೆ ಕೊಟ್ಟಿದ್ದಾರೆ? ಪ್ರಶ್ನೆ ಇರುವುದೆಲ್ಲಿ? ಧಾರ್ಮಿಕ ಸ್ವಾಮೀಜಿಗಳ, ನೀವು ಮಾತಾಡ್ತಿರೋ ಮಾತಿನ ಅರ್ಥ ಏನು? ಯಾವ ರೀತಿಯಲ್ಲಿ ಮಾತಾಡ್ತಾರೆ? ಒಪ್ಪೋದಿಲ್ಲ ಅಂತ ಹೇಳೋದು ಎಷ್ಟು ಸರಿ? ನನ್ನ ಮಾತಿನ ಅರ್ಥ ಇಷ್ಟೇ, ತೀರ್ಪು ಏನೇ ಬರ್ಲಿ, ಅದನ್ನ ಪರಿಸ್ಥಿತಿ ಬರಬಾರದು. ಬೆಲೆ ಕೊಟ್ಟಿದ್ದರಿಂದಲೇ, ಸಂವಿಧಾನಕ್ಕೆ ಬೆಲೆ ಕೊಟ್ಟಿದ್ದರಿಂದಲೇ, ನ್ಯಾಯಾಲಯಕ್ಕೆ ಬೆಲೆ ಕೊಟ್ಟಿದ್ದರಿಂದಲೇ ಇವತ್ತು ತೀರ್ಪನ್ನು ರಾಜಶೇಖರಾನಂದ ಸ್ವಾಮೀಜಿ ಉಡುಪಿ ಜಿಲ್ಲೆಯಲ್ಲಿ ಮೌಲಾನಾ ಕೇಳಿಸ್ಕೊಳ್ಳಿ, ಅಲ್ಲಿ ಸೌಹಾರ್ದಕ್ಕೆ ಬೇಕಾದ ಶಕ್ತಿ ಕೂಡ ಇತ್ತು ಮೌಲಾನಾ ಪ್ರತಿನಿಧಿಸುವಂತ ಕ್ಷೇತ್ರ. ಆ ಸಣ್ಣದರಲ್ಲಿ ಅದನ್ನು ಪರಿಹಾರ ಮಾಡಿದ್ರೆ ಸೌಹಾರ್ದ ಪರಿಹಾರ ಆಗ್ತಾ ಇತ್ತು. ಪ್ರಜಾಪ್ರಭುತ್ವ ರಾಷ್ಟ್ರದ ಸಂವಿಧಾನ ಇದೆ, ಭಾರತಕ್ಕೆ ಒಂದು ಸಂವಿಧಾನ ಇದೆ. ಇನ್ನೊಂದು ದೇಶ ಪಾಕಿಸ್ತಾನ ಸಂವಿಧಾನ ಪ್ರಜಾಪ್ರಭುತ್ವ ಶಾಹುಲ್ ಹಮೀದ್ ಅವರೇ, ಸಂವಿಧಾನ ಅನ್ನುವಂಥದ್ದು ನಿಮಗೆ ಅನುಕೂಲ ಆದಾಗ ತಂದು ಎದುರಿಗಿಟ್ಕೊಂಡು ವಾದ ಮಾಡುವಂತಹ ಯಾವುದೋ ಪುಸ್ತಕ ಅಲ್ಲ. ಶಾವುಲ್ ಹಮೀದ್ ಸಂವಿಧಾನ ಅನ್ನುವಂಥದ್ದು ಅನುಕೂಲ ಸಿಂಧು ಪುಸ್ತಕ ಅಲ್ಲ. ಹೆಣ್ಣು ಮಕ್ಕಳು ಪರ್ದ ಹಾಕೊಂಡು ಅಲ್ಲಿ ಬುರ್ಕ ಹಾಕೊಂಡು ಬರ್ಲಿಕ್ಕೆ ಕೇಳ್ತಾ ಇಲ್ಲ, ಶರೀರ ಸಂಪೂರ್ಣವಾಗಿ ಶರೀರ ಮುಚ್ಚಲಿಕ್ಕೆ ಕೇಳ್ತಾ ಇಲ್ಲ, ಕೇವಲ ಅವರ ಶರೀರದ ಒಂದು ಭಾಗವಾದ ಕೂದಲನ್ನು ಮುಚ್ಚಲಿಕ್ಕೆ ಮಾತ್ರ, ಹಿಜಾಬ್ ಧರಿಸಲಿಕ್ಕೆ ಕೇಳ್ತಾ ಇದ್ದಾರೆ. ಅನೇಕ ಕಡೆ ಶಾಲೆಗಳಲ್ಲಿ ಈ ಮುಂಚೆ ಶಾಹುಲ್ ಹಮೀದ್ ಅವರೇ ಕೇಳಿಸ್ಕೋಬೇಕು ಇವತ್ತು. ಶಾಹುಲ್ ಹಮೀದ್ ಅವರೇ, ಇದು ಸಂವಿಧಾನ. ಶಾಹುಲ್ ಹಮೀದ್ ಹೇಳ್ತಾ ಇದ್ದಾನೆ ಇವತ್ತು. ಶಾಹುಲ್ ಹಮೀದ್, ಸಂವಿಧಾನ ನ್ಯಾಯಾಂಗ ಮತ್ತು ಮಾತಾಡ್ತಾ ಇದ್ದೀರಿ, ಒಳ್ಳೆಯದು. ಆದರೆ ಅದೇ ನ್ಯಾಯಾಂಗ ಮಧ್ಯಂತರ ತೀರ್ಪು ಕೊಡ್ತು ಈ ಪ್ರಕರಣದಲ್ಲಿ. ಅಂತಿಮ ಆದೇಶ ಬರುವ ತನಕ ಯಾವುದೇ ಧಾರ್ಮಿಕ ಉಡುಗೆ ಕ್ಲಾಸ್ ರೂಮಿನ ಒಳಗೆ ಇರಕೂಡುದು ಅಂತ. ಸೌಂಡಿಲ್ಲ. ಅಷ್ಟಾದ ನಂತರ ಕೂಡ ಕಾಲೇಜಿನ ಎದುರುಗಡೆ ಗಲಾಟೆಗಳಾದವಲ್ಲ,
ಆ ಗಲಾಟೆಗಳ ಸಂವಿಧಾನಕ್ಕೆ ಗೌರವವನ್ನು ತೋರಿಸ್ತತ್ತಾ? ನ್ಯಾಯಾಂಗಕ್ಕೆ ಗೌರವವನ್ನು ತೋರಿಸುತ್ತಾ? ನ್ಯಾಯಾಂಗದ ಬಗ್ಗೆ ಗೌರವ ಇದ್ದರೆ ಮಧ್ಯಂತರ ಆದೇಶ ಬಂದಿದೆ, ಕ್ಲಾಸ್ ರೂಮ್ ಒಳಗಡೆ ಹಿಜಾಬ್ ತರದು ಕುತ್ಕೋತೀನಿ ಅನ್ಬೇಕು. ಇಂಥ ಟೈಮ್ನಲ್ಲಿ ಧ್ವನಿ ಹೋಗೋದಿಲ್ಲ, ಧ್ವನಿ ಕೇಳಿಸೋದಿಲ್ಲ. ಇಂಥ ಟೈಮ್ನಲ್ಲಿ ಹಕ್ಕುಗಳ ವಿಷಯ ಬಂದರೆ ಸಂವಿಧಾನ, ಕರ್ತವ್ಯಗಳ ವಿಷಯ ಬಂದರೆ ಧಾರ್ಮಿಕ ಪುಸ್ತಕ. ಎಲ್ಲಿ ತನಕ ಈ ದೋಗ್ಲಾಪನ್ನ ಇಟ್ಕೊಳ್ತೀರಿ ಸರ್? ಶಾಸಕರಿದ್ದಾರಾ ನಮ್ಮ ಜೊತೆಗೆ? ರಘುಪತಿ ಭಟ್ರು ಇದ್ದಾರಾ? ರಘುಪತಿ ಭಟ್ರು, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕರೆ ಕಡಿತಗೊಂಡಿದೆ. ರಾಜಶೇಖರ ಆನಂದ ಸ್ವಾಮೀಜಿಗಳ ತೀರ್ಪು ಏನೇ ಬರಲಿ, ಗೌರವಿಸಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ರಾಮ ಮಂದಿರದ ತೀರ್ಪು ಬರುತ್ತೆ ಅಂದರೂ ದೇಶಾದ್ಯಂತ ಕರ್ಫ್ಯೂ ಜಾರಿಯಾಗುತ್ತೆ, ಹಿಜಾಬ್ ತೀರ್ಪು ಬರುತ್ತೆ ಅಂದರೆ ಕರ್ನಾಟಕದಾದ್ಯಂತ ಕರ್ಫ್ಯೂ ಜಾರಿಯಾಗುತ್ತೆ. ಏನಿದು? ನಮ್ಮಲ್ಲಿ ಒಂದು ಕಾನೂನು ಸ್ಥಾನ ಇದೆ, ಈ ಕಾನೂನನ್ನ ಸರ್ಕಾರ ನಿಯಮಿತವಾಗಿ ಸರಿಯಾಗಿ ಕಾನೂನನ್ನ ಪಾಲಿಸುವಲ್ಲಿ ಸರ್ಕಾರ ಎಚ್ಚರಿಕೆ ಕೊಡಬೇಕು. ಸರ್ಕಾರ ತನ್ನ ಸನ್ನಡತೆಗಳನ್ನ ಯಾವುದೇ ವ್ಯವಸ್ಥೆಯ ಮೇಲೆ ಮುನ್ನಡೆಸಬೇಕು. ಇದು ಸರ್ಕಾರದ ಜವಾಬ್ದಾರಿ. ಇಲ್ಲಿ ಒಂದು ಸರ್ಕಾರವೇ ತನ್ನ ಹಂತವನ್ನ ಕಳ್ಕೊಳ್ಳುವುದು ಅಂತ ಹೇಳಿದ್ರೆ ನಮಗೆ ಬಹಳ ದುಃಖ ಅನ್ನಿಸ್ತದೆ. ಇವತ್ತು ತೀರ್ಪು ಬರುತ್ತೆ ಅಂತಂದರೆ ಇವ್ರಿಗೆ ಏನೋ ಒಂದು ಗುಂಗು ಬರುತ್ತೆ, ನಮ್ಗೆ ಏನೋ ಒಂದು ಆಗತ್ತೆ, ಯಾವುದೋ ಒಂದು ದುಸ್ಥಿತಿ ಆಗತ್ತೆ. ಏ ಮತ್ತೆ ಕಾನೂನು ಕಾನೂನು ಅಂತ ನಾವು ಹೇಳ್ತೀವಲ್ಲ, ಕಾನೂನಿಗೆ ಇದೇ ರೀತಿಯ ರಕ್ಷಣೆ ಕೊಡೋದ? ನಾವು ರಕ್ಷಣೆ ಅಂದ್ರೆ ಇದೇನು ನಮ್ಮ ರಾಜ್ಯದ ಒಳಗೆ? ನಾವು ಸಾಮಾನ್ಯ ಗೃಹ ಮಂತ್ರಿಗಳಲ್ಲಿ ಆಶಿಸ್ತೇವೆ, ನೀವು ಕಾನೂನನ್ನ ಪಾಲಿಸಬೇಕಾದವರು ಕಾನೂನನ್ನ ಎಲ್ಲರ ಮೇಲೂ ಸರ್ವತಂತ್ರ ಸ್ವತಂತ್ರವಾಗಿ ಎಲ್ಲರಿಗೂ ಸಮಾನವಾಗಿ ಹಕ್ಕಿದೆ ಅನ್ನೋದನ್ನ ಉಪಾಸಿಸಬೇಕಾದವರು. ನೀವೇ ಇವತ್ತು ರಜೆಯನ್ನು ಘೋಷಣೆ ಮಾಡಿದ್ರಿ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು? ಕಾನೂನಿನ ಮೇಲೆ ಈ ಗೌರವ ಹೇಗೆ ಉಳಿಯಬೇಕು? ಅವರು ಒಂದು ಕಡೆಯಲ್ಲಿ ನಮಗೆ ಕಾನೂನು ಒಂದು ಮಾರ್ಗ ಅಷ್ಟೇ, ನಾವು ಎಲ್ಲವನ್ನು ಒಪ್ಪೋದಿಲ್ಲ ಅಂತ ಒಂದು ಕಡೆಯಲ್ಲಿ ಅವರ ವಾದ ಇದೆ. ಯಾರ್ದು? ಈಗ ಇಸ್ಲಾಂ ಮೂಲಭೂತವಾದಿಗಳದ್ದು. ಹಾಗಾಗಿ ಇವರು ಇದನ್ನು ಹೇರ್ತಾ ಇದ್ದಾರೆ. ಇಲ್ಲದಿದ್ರೆ ಬಂದು ಗಮನಿಸಿ ಅಜಿಜ್ಜಿ, ಆರು ಮಂದಿ ಹೆಣ್ಣು ಮಕ್ಕಳ ವಿಷಯ, ಆರು ಮಂದಿ ಹೆಣ್ಣು ಮಕ್ಕಳ ವಿಷಯ ಒಂದು ಅಂತಾರಾಷ್ಟ್ರೀಯ ವಿಷಯವಾಗತ್ತೆ. ಇದು ಇವತ್ತು ನಡೆಯುವಂತಹ ಒಂದು ಸಾರಾ ಸಗಟು ವಿದ್ಯಮಾನಗಳು ಅಂದ್ರೆ ಭಾರತವನ್ನೇ ಮುರಿದು ಹಾಕಬೇಕು. ಭಾರತವನ್ನೇ ಒಂದು ಇಸ್ಲಾಂ ಮೂಲಭೂತವಾದ ಆಳ್ವಿಕೆ. ಧನ್ಯವಾದ ರಾಜಶೇಖರ ಆನಂದ ಸ್ವಾಮೀಜಿ. ಆರು ಜನ ಹೆಣ್ಣು ಮಕ್ಕಳ ವಿಷಯ ಅಂತಾರಾಷ್ಟ್ರೀಯ ವಿಷಯ ಆಯ್ತು ಅನ್ನೋದು, ಒಬ್ಬ ಹೆಣ್ಣು ಮಗಳ ಹಕ್ಕಿಗೆ ಅಂತಾರಾಷ್ಟ್ರೀಯ ವಿಷಯ ಆಗೋದಕ್ಕೆ ಆದರೆ ಆದರೆ ಇಲ್ಲಿ ಹಕ್ಕು ಯಾವುದು ಅನ್ನೋದು ತೀರ್ಮಾನ ಆಗಬೇಕು. ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನೋದು ತೀರ್ಮಾನ ಆಗಬೇಕು. ಧಾರ್ಮಿಕ ಕಟ್ಟಳೆಗಳು ಕಡ್ಡಾಯ ಅಸಮಾಜ್ಯ ಅಂಗ ಅಂದ್ರೆ ಅನ್ನೋದು ತೀರ್ಮಾನ ಆಗಬೇಕು. ಥ್ಯಾಂಕ್ ಯು ಸೋ ಮಚ್ ರಾಜಶೇಖರ ಆನಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.